ನಾವು ಇಲ್ಲಿ ಕುಮಾರಸ್ವಾಮಿ ನೋಡಾಲಿ ಚಂದ್ರಶೇಖರ್ ನೋಡಾಲಿ ವೋಟ್ ಹಾಕಲ್ಲ ನಮಗೆ ಸೆಂಟ್ರಲ್ಲಿ ನಮ್ಮ ದೇಶದ ಭದ್ರತೆ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ನಮಗೆ ಬಿಜೆಪಿ ಬೇಕು ಬಿಜೆಪಿಗೆ ಕುಮಾರಸ್ವಾಮಿ ಎಲ್ಲ ಯಾರೇ ನಿಂತರು ಬಿಜೆಪಿ ಮೈತ್ರಿ ಆಗಬಹುದು ದಳ ಮೈತ್ರಿ ಆಗಬಹುದು ಅದನ್ನ ಬಿಜೆಪಿ ಪರ್ಪಸ್ ಯಾಕೆಂದ್ರೆ ನಮಗೆ ಮೋದಿ ಅವರು ಪ್ರಧಾನಿ ಆಗಬೇಕು ಈ ದೇಶ ಅಭಿವೃದ್ಧಿ ಆಗಬೇಕು ಮುಸ್ಲಿಮ್ಸ್ ಕಂಟ್ರಿ ಆಗುತ್ತೆ ನಮ್ಮ ದೇಶ ಏನಾರ ಆಗ್ಕೊಟ್ರೆ ಮುಸ್ಲಿಮ್ಸ್ಗೆ ನಮ್ಮ ದೇಶ ಮಾರ್ಬಿಡ್ತಾರೆ ಮಸೀದಿಗೆ ಸೊ ಕೋಟಿ 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 ದುಡ್ಡು ಕೊಟ್ರಂತೆ ನಮ್ಮ ರೈತರಿಗೆ ಏನು ಕೊಡಲಿಲ್ಲ ಅಂತ ಅಂದಾಗ ಏನು ಕೊಡಲ್ಲ ನಿನಗೇಂದ ಕೊಡು ನೀನೇ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳ್ತಾನೆ ಅವರು ರೈತರನ್ನ ಬರಗಾಲ ಬಂದಿ ಪ್ರಾಣ ಹತ್ಯೆ ಮಾಡ್ಕತಾವರೆ ಬರಗಾಲ ಬಂದು ಉಣ್ಣು ಕಟ್ಟಿಲ್ಲ ಸೊಪ್ಪೆ ಸಾಯ್ತಾ ಬಿದ್ದ ರೈತರಿಗೆ ನೀರಿಲ್ಲ ಕೆಆರ್ಎಸ್ ನೀರ ಕೈತೆ ತಮಿಳುನಾಡು ಗರ್ಸ್ತಾ ಬಿದ್ದವರು ಇವರು ಆ ಇವರು ಇವರು ಏನು ಇಲ್ಲ ಅಂತ ಕತೆ ಹೇಳ್ತಾರೆ ಇನ್ನು ರೈತರನ್ನ ಮುಟ್ಟಾಡ್ರು ಆ ಮಹಿಳೆಯರವಲ್ಲ 7000 100 ರೂಪಾಯಿ 50 ರೂಪಾಯಿ ಬಸ್ ಪಾಸ್ ಫ್ರೀ ಆಗಿ ಏನರ ಏನೋ ವೋಟ್ ಹಾಕಿ ಯಾಂಬರ್ಸುರೆ ನಮ್ಮ ದೇಶ ಅಸ್ವಾಗಿಲ್ಲ ಮಾರ್ಬಿಡ್ತಾನೆ ಇವನು ಅರ್ಥ ಆಯ್ತಾ ಹಾಗಾಗಿ ನಮ್ಮ ದೇಶ ಅಭಿವೃದ್ಧಿ ಪಥ ಹೋಗಬೇಕು ನಮ್ಮ ದೇಶ ಏಕರೂಪ ಕಾನೂನು ತರಬೇಕು ನಮಗೆ ನಮಗೆ ಏಕರೂಪ ಕಾನೂನು ಅಂದ್ರೆ ಎಲ್ಲರೂ ಸಮಾನತೆ ಇರೋ ಅವರು 20 ಉಡ್ಸು 30 ಉಡ್ಸ್ಕಂದಿ ದೇಶವ ಹಾಳ್ ಮಾಡ್ಕ ಜನಸಂಖ್ಯೆ ಜಾಸ್ತಿ ಆಯ್ತವರೆ ನಮ್ಮ ಹಿಂದೂಗಳೆಲ್ಲ ಕಮ್ಮಿ ಆಯ್ತಾರೆ ಹಿಂದೂಗಳ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಎಣ್ಣೆ ಕೊಡ್ತಾ ಇಲ್ಲ ಇಲ್ಲಿ ಅರ್ಥ ಆಯ್ತಾ ರೈತರ ಮಕ್ಕಳಿಗೆ ಹೆಣ್ಣಿಲ್ಲ ನಿಂತವ್ರೆ ಅವ್ರು 20 ಉಡ್ಸ್ತಾನೆ ಅವ್ರೆ ಅವ್ರು ಕಬ್ಜೆ ಮಾಡ್ಕತಾರೆ ನಮ್ಮ ದೇಶವ ಹಾಗಾಗಿ ಸಮಾನತೆ ತರಬೇಕು ಏಕರೂಪ ಕಾನೂನು ತರಬೇಕು ಮೋದಿ ಅವರು ಪ್ರಧಾನಿ ಆಗಬೇಕು ಈ ದೇಶಕ್ಕೆ ಪ್ರಧಾನಿ ಆಗಬೇಕಾದ್ರೆ ಏಕರೂಪ ಕಾನೂನು ತರಬೇಕು ಹಾಗಾಗಿ ವೋಟ್ ಹಾಕ್ತೀವಿ ನಾ ಕುಮಾರಸ್ವಾಮಿ ನೋಡ್ಕೊ ವೋಟ್ ಹಾಕ್ತಾ ಇಲ್ಲ ನಾ ಮೋದಿ ನೋಡ್ಕೊ ವೋಟ್ ಹಾಕ್ತಾವಿ ದುಡ್ಡು ಹಂಚ್ಬಿಟ್ರೆ ವೋಟ್ ಹಾಕಲ್ಲ ಯಾವ ವೋಟ್ ಹಾಕ್ತಾರೋ ಈ ಮಹಿಳೆಯರು ಮುಗ್ಧ ಮಹಿಳೆಯರವರು ಹಳ್ಳಿಯವರು 7000 ರೂಪಾಯಿಗೂ ಅಕ್ಕಿ ಸೀಟ್ಗೆ ಆಗೋರಲ್ಲ ಎಡಚರಲು ಬಲಚರರು ಅವರಲ್ಲ ಪಾಪ ಅಮಾಯಕರು ಅಮಾಯಕರು ಈ ಲೀಡ್ರುಗಳು ಮೋಸ ಮಾಡಿ ಅವ್ರ ಕೈಲಿ ವೋಟ್ ಹಾಕಿಸ್ಕೊತಾರೆ ಅರ್ಥ ಆಯ್ತಾ ಮುಗ್ಧರುಗಳಲ್ಲಿ ವೋಟ್ ಹಾಕಿಸ್ಕೋದು ಮುದ್ರನ ಯಾಮರಿಸ್ತಾರೆ ನಿಮ್ಗೆ ಹತ್ತು ಕೊಡ್ತೀವಿ ಇದು ಕೊಡ್ತೀವಿ ಸೀರೆ ಬಾಗಿ ಅಕ್ಕಿ ಬಾಗಿ ಸೀಟ್ ಬಾಗಿ ಕೊಡ್ತೀವಿ ದುಡ್ಡು ಕೊಡ್ತೀವಿ 7000 ಅಂದ್ಬಿಟ್ಟು ಯಾಮರಿಸ್ಬಿಟ್ಟು ವೋಟ್ ಹಾಕ್ಸೋದು ಹಳ್ಳಿಯವ್ರ ಕೈಲಿ ಪಾಪ ಮುಗ್ಧರ ಕೈಲಿ ಎಜುಕೇಟೆಡ್ ಪರ್ಸನ್ ಯಾರು ವೋಟ್ ಹಾಕೋದು ಯಾರು ಒಪ್ಪೋದಿಲ್ಲ ಯಾಕೆಲ್ಲ ನಮ್ಮ ಹಿಂದೂ ರಾಷ್ಟ್ರ ಉಳಿಬೇಕಿದ್ದು ಇದು ಅಮಿಬಾನ ಇದು ಹಿಂದೂ ಹಿಂದೂ ರಾಷ್ಟ್ರ ಇದು ಹಿಂದೂ ರಾಷ್ಟ್ರ ಆಗಿ ಉಳಿಬೇಕು ನಮಗೆ ಅರ್ಥ ಆಯ್ತಾ ಹಾಗಾಗಿ ನಮ್ಮ ಮೋದಿನೇ ಪ್ರಧಾನಿ ಆಗಬೇಕು ಇದು ಯಾವಾಗ ಈ ಭೂಮಿ ಪ್ರಳಯ ಆಗಂಟು ಹಿಂದೂ ರಾಷ್ಟ್ರವಾಗಿಯೇ ಉಳಿಬೇಕು ಹಿಂದೂ ರಾಷ್ಟ್ರವಾಗಿ ಬೆಳಿಬೇಕು ಇದು ಅರ್ಥ ಆಯ್ತು ಈ ದೇಶ ಬಿಟ್ಕೊಡಲ್ಲ ನಾವು ಹಾಗಾಗಿ ನಾವು ಬಿಜೆಪಿಗೆ ವೋಟ್ ಹಾಕ್ತೀವಿ ಯಾವಾಗ ಇಡೀ ದೇಶದೊಳಗೆ ಏನಾರ ಪ್ರಜ್ಞಾವಂತರು ಯಾರ ಇದ್ರೆ ಬಿಜೆಪಿಗೆ ವೋಟ್ ಹಾಕಿ ನನಗೆ ಗೊತ್ತಿರೋ ಪ್ರಕಾರ ಯಾಕೆ ಇದು ಯಾಕಂದ್ರೆ ನಮ್ಮ ಜನಸಂಖ್ಯೆ ಕಮ್ಮಿ ಆಯ್ತಾ ಇದೀವಿ ಸಪೋಸ್ ಇಲ್ಲಿಗೆ ಬರ್ಮ ರಾಮನಗರದಲ್ಲಿ ನಮ್ಮ ಹಿಂದೂಗಳಿಗೆ ವೋಟ್ ಹಾಕ್ತಾನೆ ಅವ್ರವ್ರಿಗೆ ವೋಟ್ ಹಾಕಂದ್ರು ವೋಟ್ ಹಾಕಂದ್ರೆ ಇಲ್ಲಿ ರಾಮನಗರ ನಮ್ಮ ಕುಮಾರಸ್ವಾಮಿ ಮಗನ ಸೋಲ್ಸಿದ್ರು ಹಂಗಾಗಿ ಎಲ್ಲೆಲ್ಲಿ ಅವ್ರ ಜನಸಂಖ್ಯೆ ಅಭಿವೃದ್ಧಿ ಆಯ್ತದೆ ಜನಸಂಖ್ಯೆ ಅಭಿವೃದ್ಧಿ ಆಯ್ತಾ ಅಂದ್ರೆ ಅವ್ರವ್ರ ನಿಂತ್ಕೋತಾರೆ ಮೂಲ ದೇಶ ಕಬ್ಜೆ ಮಾಡ್ಕೋತಾರೆ ಹಾಗಾಗಿ ನಮ್ಮ ಹಿಂದೂ ರಾಷ್ಟ್ರ ಉಳಿಬೇಕು ಅಂದ್ರೆ ನಮ್ಮ ಮೋದಿಯವರು ಪ್ರಧಾನಿ ಆಗಬೇಕು ಏಕರೂಪ ಕಾನೂನು ತರಬೇಕು ಎಲ್ಲರಿಗೂ ಎರಡೇ ಮಕ್ಕಳಾಗಬೇಕು ಅವ್ರು 20 ಕಟ್ಟಕ್ಕೆ 20 ಉಡ್ಸುಕಲ್ಲ ಈ ದೇಶ ಇರೋದು ನಮ್ಮದು ಹಿಂದೂಗಳ ರಾಷ್ಟ್ರ ಇದು ಹಾಗಾಗಿ ನಾವು ಬಿಜೆಪಿನ ಬೆಂಬಲಿಸ್ತೀವಿ ರೈತರಿಗೂ ಅನುಕೂಲ ಆಯ್ತದೆ ಪ್ರತಿಯೊಬ್ಬರು ಅನುಕೂಲ ಸರ್ವತೋಮುಖವಾಗಿ ಹೇಳ್ತಾ ಇರ್ತಾನೆ ಅರ್ಥ ಆಯ್ತಾ ಈ ಮಸೀದಿಗೆ 10 ಕೋಟಿ ಕೊಡ್ತೀನಿ 100 ಕೋಟಿ ಕೊಡ್ತಾನೆ ರೈತರಿಗೆ ಯಾಕೆ ಕೊಡಕೈತಲ್ಲ ಇವರು ಅಪ್ಪನ ಮನೆ ದುಡ್ಡ ನಮ್ಮದು ಕಣ್ರಿ ನಾವು ಠೇವಣಿ ನಾವು ಕಂದೆ ಕಟ್ತಾರೆ ನಮ್ಮ ರೈತರ ಮಕ್ಕಳು ದುಡಿದ್ರೆ ಅನ್ನ ದೇಶದ ಬೆನ್ನಲ್ಲಿ ಬೇರೆ ರೈತರು ರೈತರೇ ಇದ್ದಾರೆ ಮಣ್ಣ ತಿಂತಾನೆ ಇವರಿಗೆಲ್ಲ ಕೊಡುಕತ್ತೆ ನಮ್ಮ ಜನಕ್ಕೆ ಎಂಡವ ಒಂದಕ್ಕೆ 10 ಡಬಲ್ ಮಾಡಿ ನಮ್ಮ ಜನ ತಿತ್ಕೊಂಡು ನಮ್ಮ ಜನ ಹೆಂಗಸರು ಕೊಡ್ತಾವ್ರೆ ಅವ್ರು ಅರಿವಾಯ್ತಲ್ಲ ಜನಕ್ಕೆ ಇಷ್ಟು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು ನಾವು ಬಿಜೆಪಿ ಬೆಂಬಲಿಸ್ತೀವಿ ದುಡ್ಡು ಇಸ್ಕೊಂಡು ನೆಕ್ಕಂದು ಹಾಳಾಗೋಲಿ ಬಿಜೆಪಿ ವೋಟ್ ಹಾಕೋರಿಗೆ ಅಮೂಲ್ಯ ಕೈ ಇರಲಿ.